ನಿಮ್ಮ ಬೆರಳುಗಳು ಮತ್ತು ಪಾದಗಳಲ್ಲಿ ಮರುಗಟ್ಟಿದಂತಹ ಅನುಭವ, ಮತ್ತು ಹೊತ್ತಾದಂತೆ ಇದು ಹೆಚ್ಚಾಗುತ್ತಾ ಹೋಗಿ ಮುಂದೆ ಪಾರ್ಶ್ವವಾಯು ಆಗುವಂತಹ ಭಯಾನಕ ಸಂದರ್ಭವನ್ನು ಊಹಿಸಿಕೊಂಡ್ರೆ ಒಂದು ಕ್ಷಣ ಭಯವಾಗಿ ನಡುಕ ಹುಟ್ಟುತ್ತೆ. ಇದು ವಾರ್ತೆಗಳಲ್ಲಿ ಬರುತ್ತಿರುವಂತಹ ಗಿಲಿಯನ್ ಬಾರ್ ಸಿಂಡ್ರೋಮ್ನಿಂದ ಬಳಲುವ ರೋಗಿಗಳ ಭಯಾನಕ ಪರಿಸ್ಥಿತಿ. ಅದೊಂದು ವಿರಳ ಆದರೂ ಮಾರಣಾಂತಿಕವಾದ ಆಟೋ ಇಮ್ಯೂನ್ ಕಾಯಿಲೆ. ಆದರೆ ಬೇರೆ ಯಾವುದೇ ರೋಗ ಸ್ಫೋಟಗೊಂಡಾಗ ವಾರ್ತೆಗಳಲ್ಲಿ ತೋರಿಸುವ ಹಾಗೆ ಈ ರೋಗ ನಿಜವಾಗ್ಲೂ ಭಯಾನಕವೇ? ನಾವು ಈ ರೋಗಕ್ಕೆ ಭಯ ಪಡಬೇಕಾ? ಈ ವಿಡಿಯೋದಲ್ಲಿ ಗಿಲಿಯನ್ ಬಾರ್ ಸಿಂಡ್ರೋಮ್ ರೋಗ ಮತ್ತು ಅದರ ವೈಜ್ಞಾನಿಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಗಿಲಿಯನ್ ಬಾರ್ ಸಿಂಡ್ರೋಮ್ ಇದು ನರಗಳಿಗೆ ಸಂಬಂಧಪಟ್ಟಂತಹ ಸ್ನಾಯುಗಳ ಪಾರ್ಶ್ವವಾಯುಗೆ ಕಾರಣವಾಗುವಂತಹ ವಿರಳವಾದ ರೋಗ. ಇದು 10 ಲಕ್ಷ ಜನರಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಕಂಡುಬರುವಂತಹ ಅತಿ ವಿರಳವಾದಂತಹ ರೋಗ. ಇದು ಬಹಳ ಕಡಿಮೆ ಜನರಲ್ಲಿ ಕಂಡುಬರುವುದರಿಂದ ಸಾಮಾನ್ಯವಾಗಿ ಈ ರೋಗವನ್ನು ವೈದ್ಯಕೀಯ ಪ್ರಪಂಚದಲ್ಲಿ ಅಪಾಯಕಾರಿ ಅಂತ ಪರಿಗಣಿಸೋದಿಲ್ಲ. ಇದು ರೋಗ ನಿರೋಧಕ ಶಕ್ತಿಗೆ ಸಂಬಂಧಿಸಿದ ಒಂದು ನರ ರೋಗವಾಗಿದೆ. ನಮಗೆ ಯಾವುದೇ ಸೂಕ್ಷ್ಮಾಣುವಿನಿಂದ ಸೋಂಕು ತಗುಲಿದಾಗ ಅದು ಗುಣವಾಗಬೇಕಾದರೆ ರೋಗ ನಿರೋಧಕ ಶಕ್ತಿ ಕೆಲಸವನ್ನು ನಿರ್ವಹಿಸಲೇಬೇಕು. ಆದರೆ ಈ ಗಿಲಿಯನ್ ಬಾರ್ ಸಿಂಡ್ರೋಮ್ ಒಂದು ಆಟೋ ಇಮ್ಯೂನ್ ಕಾಯಿಲೆಯಾಗಿರುತ್ತೆ. ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯು ರೋಗಾಣುಗಳಂತೆ ನಮ್ಮದೇ ಕೋಶಗಳ ಮೇಲೆ ದಾಳಿ ಮಾಡಿ ಕೋಶಗಳಿಗೆ ಹಾನಿ ಮಾಡುತ್ತೆ. ಈ ಗಿಲಿಯನ್ ಬಾರ್ ಸಿಂಡ್ರೋಮ್ನಲ್ಲಿ ಯಾವುದೇ ಒಂದು ಸೋಂಕು ತಗುಲಿದಾಗ ರೋಗ ನಿರೋಧಕ ಶಕ್ತಿಯು ನಮ್ಮ ಕೋಶಗಳನ್ನು ರೋಗಾಣು ಅಂತ ತಪ್ಪಿಳ್ಕೊಂಡು ನಮ್ಮದೇ ಬಾಹ್ಯ ನರಮಂಡಲ ಅಂದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಮೇಲೆ ದಾಳಿ ಮಾಡುತ್ತೆ. ಈ ರೋಗದ ಪ್ರಮುಖ ಲಕ್ಷಣಗಳಂದರೆ ಸ್ನಾಯುಗಳ ಮರಗಟ್ಟುವಿಕೆ, ಸ್ನಾಯುಗಳಲ್ಲಿ ಪಾರ್ಶ್ವವಾಯು ಮತ್ತು ಕೆಲವು ಗಂಭೀರ ಪ್ರಕರಣಗಳಲ್ಲಿ ರೋಗಿಯು ಪ್ರಜ್ಞೆಯನ್ನು ಕಳೆದುಕೊಳ್ತಾನೆ ಮತ್ತು ಅಂತಹವರಿಗೆ ತಕ್ಷಣ ICU ಬೀಳುತ್ತೆ. ಈ ರೋಗವು ಒಂದು ತರಹದ ಅಣುಗಳ ಅಣುಕಿನಿಂದ ಆಗುವಂತಹ ರೋಗ. ಇಲ್ಲಿ ಸಾಮಾನ್ಯವಾಗಿ ಆಹಾರ ಅಥವಾ ನೀರಿನಿಂದ ಸೋಂಕನ್ನು ಹರಡುವಂತಹ ಕೆಂಪೆಲೋಬ್ಯಾಕ್ಟರ್ ಜಜುನಿ ಎನ್ನುವಂಥ ಬ್ಯಾಕ್ಟೀರಿಯಾ ನಮ್ಮ ನರಗಳಲ್ಲಿ ಇರುವಂತಹ ಕೋಶಗಳನ್ನು ಹೊಂದುವಂತಹ ಕೆಲವು ಪ್ರೋಟೀನ್ಗಳನ್ನು ಬಿಡುಗಡೆ ಮಾಡುತ್ತೆ. ಇದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯು ರೋಗಾಣುವಿನ ಭಾಗ ಅಂತ ಅಂದ್ಕೊಂಡು ನಮ್ಮದೇ ನರಗಳ ಕೋಶದ ಮೇಲೆ ದಾಳಿ ಮಾಡುವಂತೆ ಆಗುತ್ತೆ. GBS ಹೆಚ್ಚಾಗಿ ಉಸಿರಾಟ ಅಥವಾ ಜಠರಕ್ಕೆ ಸಂಬಂಧಿಸಿದ ಸೋಂಕಿನಿಂದ ಪ್ರಚೋದಿಸಲ್ಪಡುತ್ತೆ. ಈ ರೀತಿ ಪ್ರಚೋದನೆಯ ನಂತರ 1-6 ವಾರಗಳ ನಂತರ ಈ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇದನ್ನು ಹೊರತುಪಡಿಸಿ ಜಿಕಾ ವೈರಸ್ ಸೋಂಕು, ಸಾಮಾನ್ಯವಾಗಿ ಬರುವಂತಹ ಫ್ಲೂನಂತಹ ಸೋಂಕು ಅಥವಾ ಅದಕ್ಕೆ ಸಂಬಂಧಿಸಿದ ವ್ಯಾಕ್ಸಿನ್ಗಳ ಪ್ರಭಾವದಿಂದ ಈ ಗಿಲಿಯನ್ ಬಾರ್ ಸಿಂಡ್ರೋಮ್ ಉಂಟಾಗುತ್ತೆ. ಈ ರೋಗವು ವಿರಳವಾದರೂ ಕೂಡ ಜಗತ್ತಿನಾದ್ಯಂತ ವರ್ಷಕ್ಕೆ 1 ಲಕ್ಷ ಜನರಲ್ಲಿ ಕಂಡುಬರುತ್ತೆ ಮತ್ತು ಇದು ಹೆಚ್ಚಾಗಿ ಪುರುಷರಲ್ಲಿ ಕಂಡುಬರುತ್ತೆ. GBS ರೋಗಿಗಳಿಗೆ ಸಾಮಾನ್ಯವಾಗಿ ನರಗಳಲ್ಲಿ ದೌರ್ಬಲ್ಯ ಕಂಡುಬರುತ್ತೆ ಮತ್ತು ಇದು ಆಹ್ವಾನವಿಲ್ಲದ ಅತಿಥಿಯ ಹಾಗೆ DDR ಅಂತ ಒಕ್ಕರಿಸ್ಕೊಳ್ಳುತ್ತೆ. ಇದು ಮೊದಲಿಗೆ ಕಾಲುಗಳಲ್ಲಿ ಕಂಡುಬರುತ್ತೆ ಮತ್ತು ನಿಧಾನವಾಗಿ ಸೊಂಟದ ಮೇಲಿನ ಭಾಗಗಳಿಗೂ ಕೂಡ ವ್ಯಾಪಿಸುತ್ತೆ. ರೋಗವು ತೀವ್ರಗೊಂಡಂತಹ ಸ್ಥಿತಿಯಲ್ಲಿ ರೋಗಿಯು ತನ್ನ ನರಗಳ ಮೇಲೆ ಸ್ನಾಯತ್ತತೆಯನ್ನು ಕಳೆದುಕೊಳ್ತಾನೆ ಮತ್ತು ಇದರಿಂದ ಉಸಿರಾಟದ ತೊಂದರೆ ಕೂಡ ಆಗುತ್ತೆ. ಗಿಲಿಯನ್ ಬಾರ್ ಸಿಂಡ್ರೋಮ್ನ ಕಂಡುಹಿಡಿಯಲು ಕೆಲವು ರಕ್ತ ಪರೀಕ್ಷೆ, ಸರ್ಬ್ರೋಸ್ಪೈನಲ್ ಫ್ಲೂಯಿಡ್ ಅಂದರೆ ಬೆನ್ನು ಮೂಳೆಯ ದ್ರವದ ಪರೀಕ್ಷೆ, MRI, ಎಲೆಕ್ಟ್ರೋಮಯೋಗ್ರಫಿ ಅಥವಾ EMG ಆಧುನಿಕ ಪರೀಕ್ಷಾ ಪದ್ಧತಿಗಳಿಂದ ದೃಢಪಡಿಸಿಕೊಳ್ತಾರೆ. ಈ GBS ರೋಗಿಯನ್ನು ಅಪಾಯದಿಂದ ಕಾಪಾಡಲು ಈ ರೋಗವನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಂಡುಹಿಡಿಯುವುದು ಬಹಳ ಮಹತ್ವವಾಗಿರುತ್ತೆ. ಆದರೆ ಅದೃಷ್ಟವಶಾತ್ ಈ ರೋಗವನ್ನು ಗುಣಪಡಿಸ್ಬೋದು. ಇಂಟ್ರಾವೆನಸ್ ಇನ್ನೋಗ್ಲೋಬುಲಿನ್ ಇಂಜೆಕ್ಷನ್ ಅಥವಾ
IVGಗಳ ಮೂಲಕ ಮತ್ತು ಒಂದೇ ರಕ್ತದ ಗುಂಪಿನ ಪ್ಲಾಸ್ಮಾನ ವಿನಿಮಯ ಮಾಡಿಕೊಳ್ಳುವ ಮೂಲಕ ಈ ರೋಗವನ್ನು ಗುಣಪಡಿಸಬಹುದು ಮತ್ತು ರೋಗಿಯನ್ನು ಅಪಾಯದಿಂದ ಕಾಪಾಡಬಹುದು. ಆದರೆ ಇದೆಲ್ಲವೂ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ರೋಗಿಯು ಅಪಾಯದಲ್ಲಿ ಸಿಲುಕಿಕೊಳ್ಳೋದು ಖಂಡಿತ. ಈ ರೋಗ ಹೊಂದಿದ ರೋಗಿಗಳು ಅಪಾಯದಿಂದ ಪಾರಾದರೂ ಕೂಡ ಅವರು ಸಂಪೂರ್ಣವಾಗಿ ಚೇತರಿಸಿಕೊಳ್ಳೋದು ಬಹಳ ಕಷ್ಟ. 80% ರೋಗಿಗಳು ಮೊದಲಿನಂತೆ ನಡೆಯಲು ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಲು ಕನಿಷ್ಠ 6 ತಿಂಗಳು ಬೇಕಾಗುತ್ತೆ. ಮತ್ತು 20% ಜನರಲ್ಲಿ ಸ್ವಲ್ಪ ಪ್ರಮಾಣದ ಅಂಗವೈಕಲ್ಯ 6 ತಿಂಗಳ ನಂತರವೂ ಕೂಡ ಉಳ್ಕೊಂಡ್ಬಿಡುತ್ತೆ. ಮತ್ತು ದುರದೃಷ್ಟವಶ ಕೆಲವರಲ್ಲಿ ಇದು ಜೀವನ ಪರ್ಯಂತವಾಗಿ ಉಳ್ಕೊಂಡ್ಬಿಡುತ್ತೆ. ಈ ಗಲಿಯನ್ ಬಾರ್ ಸಿಂಡ್ರೋಮ್ ರೋಗದ ಮೇಲೆ ಇನ್ನೂ ಸಂಶೋಧನೆಗಳು ನಡೆಯುತ್ತಲೇ ಇವೆ ಮತ್ತು ವಿಜ್ಞಾನಿಗಳು ಈ ರೋಗಕ್ಕೆ ಶಾಶ್ವತವಾದ ಪರಿಹಾರದ ನಿರೀಕ್ಷಣೆಯಲ್ಲಿ ಇದ್ದಾರೆ. ಮತ್ತು ಕೆಲವು ಇಮ್ಯೂನ್ ಥೆರಪಿಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿರುವುದು ಸಮಾಧಾನ ಪಡಿಸುವಂಥ ವಿಚಾರ. ಈ ಗಲಿಯನ್ ಬಾರ್ ಸಿಂಡ್ರೋಮ್ ಮಾನವ ದೇಹದ ದುರ್ಬಲತೆ ಮತ್ತು ಮಾನವ ದೇಹದ ಚೇತನದ ಶಕ್ತಿಗೆ ಸವಾಲೊಡ್ಡುವಂತಹ ಒಂದು ವಿರಳವಾದ ಪರೀಕ್ಷೆ. ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮಗೆ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ನೋಟಿಫಿಕೇಶನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.